ಸ್ನೇಹಿತರೆ ನಮಸ್ಕಾರ. ನಿಮಗೊಂದು ಈಗ ವಿಡಿಯೋ ಮಾಡ್ತಾ ಇರೋಕ್ಕಂಥ ಕಾರಣ ಒಂದು ಒಳ್ಳೆ ಸಿಹಿ ಸುದ್ದಿನ ಹೇಳಕ್ಕೆ ಬಂದಿದ್ದೀವಿ. ಸೊ ಈ ಕೆಲ ದಿವ್ಸ ಕೆಳಗೆ ನಮ್ಮ ರೈತರಿಗೆ ನಾವೊಂದು ಸ್ಟಿಮ್ ರಿಚ್ ಮತ್ತು ಸೇತನ ಸಜೆಸ್ಟ್ ಮಾಡಿದ್ದೀವಿ. ಸೊ ಸೂಪರಾಗಿ ರಿಸಲ್ಟ್ ಬಂದಿದೆ. ಸೊ ರೈತರು ಇಲ್ಲೇ ಪಕ್ಕದಲ್ಲಿದ್ದಾರೆ, ರವಿಕುಮಾರ್ ಅಂತೇಳಿ. ಸೊ ಅವ್ರ ಹೊಲದಲ್ಲಿ ಟೋಟಲ್ ಒಂದು ನಾಲ್ಕರಿಂದ ಐದು ಅಡಿ ಹೈಟ್ ಬಂದಿದೆ. ಸುಮಾರಾಗಿರ್ತಕ್ಕಂಥ ರಿಸಲ್ಟ್ ಚೆನ್ನಾಗಿ ಬಂದಿದೆ. ಸೊ ಇವಾಗ ಹೊಲದಲ್ಲಿ ಇಳಿದು ತೋರಿಸ್ತೀನಿ ಎಷ್ಟು ಹತ್ರ ಬಂದಿದೆ. ಸೊ ಓಕೆ, ನೋಡಿದ್ರಲ್ಲ ರೈತರೆ, ಸ್ಟಿಮ್ ರಿಚ್ ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್, 26 ನ್ಯೂಟ್ರಿಷನ್ ಗುಣಗಳು ಇರತಕ್ಕಂಥ ಒಂದು ಕಿಂಗ್ ಪ್ರಾಡಕ್ಟ್, ನೆಟ್ಸರ್ಫ್ ಕಂಪನಿಯಿಂದ ಲಾಂಚ್ ಆಗಿರ್ತಕ್ಕಂಥದ್ದು. ಮತ್ತು ಸೇತು ಸಾಯಿಲ್ ಹೆಲ್ತ್ ಅನೌನ್ಸ್ಮೆಂಟ್ ಟೆಕ್ನಾಲಜಿನ ರೇಡನ್ನ ಸಜೆಸ್ಟ್ ಮಾಡಿದ್ವಿ. ಸೊ ನೋಡಿ, 4-5 ಅಡಿ ನನ್ನಷ್ಟು ಹತ್ರ ಬಂದಿದೆ. ಸೊ ನೆಲ್ಲು ನೋಡಿ, ಭತ್ತ ಯಾವ ಥರ ಇದೆ. ಸೊ ವರ್ಲ್ಡ್ ಕ್ಲಾಸ್ ರೈತರು ತುಂಬ ಖುಷಿಯಾಗಿದ್ದಾರೆ, ಭಾಳಷ್ಟು ಗುಡ್ ರಿಸಲ್ಟ್ ಬಂದಿದೆ. ಸೊ ನೋಡಿ ಯಾವ ಥರ ಒಡೆ ಬಂದಿದೆ, ಯಾವ ಥರ ನೆಲ್ಲುಗಳು ಕಾಳು ಕಟ್ಟಿದೆ ಎಲ್ಲ ತೋರ್ಸಪ್ಪ. ಸೊ ನೋಡಿ ರೈತರೆ, ಆತ್ಮೀಯ ಎಲ್ಲ ನನ್ನ ಸ್ನೇಹಿತರಿಗೂ ರೈತ ಬಾಂಧವರಿಗೂ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೀನಿ. ಸೊ ಇಂಥ ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್, ಆರ್ಗ್ಯಾನಿಕ್, ಜೈವಿಕವಾದಂತ, ಭಾರತದ ಒಂದು ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ತಕ್ಕಂಥ ಒಂದು ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ ಅನ್ನ ನೀವೆಲ್ಲರೂ ಬಳಸ್ರಿ. ಸೊ ಎಕ್ಸಲೆಂಟ್, ಅದ್ಭುತವಾದಂಥ ರಿಸಲ್ಟ್ ಇದೆ, ರೈತರು ತುಂಬ ಖುಷಿಯಾಗಿದ್ದಾರೆ. ಸೊ ಅವ್ರನ್ನ ಒಂದು ಮಾತನ್ನ ಕೇಳೋಣ. ಓಕೆ ರವಿ ಅವರೇ, ನೀವು ಸ್ಟಿಮ್ಲಿಸ್ ಬಳಸಿದ್ರಿ, ಸೊ ಹೆಂಗಾಗಿದೆ ನಿಮ್ದು ರಿಸಲ್ಟ್? 100% ರಿಸಲ್ಟ್ ಐತೆ ಇದು, ವೆರಿ ಗುಡ್ ರಿಸಲ್ಟ್. ಒಡೆ ಕೂಡ ನೋಡಿ, 2 ವರ್ಷದ ನೋಡ್ತಾ ಇದ್ದೀನಿ, ಇಷ್ಟು ಹಿಂಗೆ ಬರಲಿಲ್ಲ. ವೆರಿ ಗುಡ್. ನಮಗೆ ಮಧ್ಯದಾಗ ನಮಗೆ ಪವನ್ ಪರಿಚಯ ಆಗಲ್ಲ, ಪರಿಚಯ ಆಗಿ ರಾತ್ರಿ 8:30 ಕೂಡ ಬರ್ತಿದ್ದ ಹುಡುಗ. ಅಣ್ಣ ಹೊಡ್ರಿ, ಅಣ್ಣ ಒಂದು ಸಾರಿ ಹೊಡೆದು ನೋಡ್ರಿ ಹೆಂಗ ರಿಸಲ್ಟ್ ಇರ್ತತ ಅಂತ ನಮಗೆ ಬಗ್ಗೆ ಹೇಳ್ದ. ನಾವು ಬಂದು ನೋಡಮ್ಮ ಒಂದ್ಸಾರಿ ಹುಡುಗ, ಪಾಪ ಬರ್ತಾ ಇದ್ದೀನ, ನೈಟ್ ಟೈಮ್ ಆದ್ರೆ ಕೂಡ ಬರ್ತಾ ಇದ್ದಾನ ಅಂತ ಬೇವೂರ್ ಅವ್ರದ್ದು, ಇಟ್ಕೆಳ ಗ್ರಾಮ ಅವ್ರದ್ದು, ಅವ್ರ ಪ್ರೀತಿ ಮೇಲೆ ಕೊಟ್ರೆ ಬಳಸಿವಿ ನಾವು ಅವ್ರ ನಂಬಿಕೆ. ಅಲ್ಲಿ 1 ರಿಸಲ್ಟ್ ಐತೆ ಇದು. ಇದ್ರ ಬಗ್ಗೆ ಸ್ಟಿಮ್ಲಿಸ್ ನಂಬರ್ A1 ಕೆಲಸ ಮಾಡ್ತಾರೆ, ಮುಂದುವರ್ಸಲ್ಲ, ಕಂಟಿನ್ಯೂ ಮಾಡ್ತಿರಲ್ಲ, ಗ್ಯಾರಂಟಿ ಮಾಡ್ತೀವಿ. ಸೊ ಎಲ್ಲರೂ ರೈತರಿಗೆ, ಉಳಿದಂತ ರೈತರಿಗೆ ಎಲ್ಲರೂ ಬೆಳೆಯಲಿ, ಎಲ್ಲರೂ ಚೆನ್ನಾಗಿರಲಿ, ಎಲ್ಲರೂ ಭೂಮಿನ ಚೆನ್ನಾಗಾಗಲಿ, ಅವರೆಲ್ಲರೂ ಸಜೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಇದು ಮೆಣಸಿನಕಾಯಿ ಕೂಡ ರಿಸಲ್ಟ್ ಬೇಸ್ ತೋರಿಸ್ರಿ, ನನಗೆ 3 ಎಕರೆ ಮೆಣಸಿನ ಚಿಲ್ಲಿ ಕೂಡ ಬಳಸಿದ್ದಾರೆ ಇವರು, ಇಲ್ಲ ಪಕ್ಕದಲ್ಲಿ ಸೇತು ಸ್ಟಿಮ್ರಿಸನ ಕೊಟ್ಟಿದ್ದೀವಿ. 2 ಎಕರೆ ಬಳಸಿದ್ರಿ? 3 ಎಕರೆ ಮೆಣಸಿನಕಾಯಿ ತಾಣ, 3 ಎಕರೆ ಮೆಣಸಿನಕಾಯಿಗೆ ನನ್ನ ಹಿಟ್ ಬಂದತೆ, ಒಂದು 70 ಕಾಯಿ ಗಿಡ ಐತೆ, ಗಿಡಗಳು ಕೂಡ ಸತ್ತೋಗಲ್ಲ, ಬೇಸ್ ಐತೆ ರಿಸಲ್ಟ್, ಸೂಪರ್ ರಿಸಲ್ಟ್ ಐತೆ. ಇದ್ರ ಬಗ್ಗೆ ಇದ್ರ ಕಾಂಬಿನೇಷನ್ ಕೂಡ ಹೊಡಿಬೋದು ನಾವು.